ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಒಟ್ಟು ಒಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಂಬತ್ತರಲ್ಲಿ ಏನೇನ್ ಕತೆ ಇದು ಬಹಳ ನಿರ್ಣಾಯಕವಾದಂತ ಜಿಲ್ಲೆ ನೋಡ್ಬೇಕೇನು ಅಂತ ಮೊದಲ ಕ್ಷೇತ್ರ ಮೊದಲ ಕ್ಷೇತ್ರ ಹಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಮಾಲಿಕಯ್ಯ ಗುತ್ತೇದಾರ್ ಕಾಂಗ್ರೆಸ್ನಿಂದ ಎಂ ವೈ ಪಾಟೀಲ್ ಜೆಡಿಎಸ್ ಶಿವಕುಮಾರ್ ನಾಟೇಕರ್ ಅದೇ ರೀತಿ ನಿತಿನ್ ಗುತ್ತೇದಾರ್ ಬಂಡಾಯ ಅಭ್ಯರ್ಥಿ ಆಗಿದ್ದಾರೆ ಸೊ ಅಫಲ್ಪುರ ಮಾಲಿಕೆ ಅವರ ಸಹೋದರ ನಿತಿನ್ ಗುತ್ತಾರ್ ಈಗ ತಲನವಾಗ್ತಾ ಇದಾರೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಬಂಡಾಯ ಬಂಡೆ ಬಂಡೆದ್ದಿದ್ದಾರೆ ಕಾಂಗ್ರೆಸ್ ಪಾಟೀಲ್ ಬಿಜೆಪಿ ಮಾಲಿಕ ಆಗುತ್ತಿದ್ದಾರೆ ಜೆಡಿಎಸ್ ಶಿವಕುಮಾರ್ ನಾಟೇಕರ್ ಹಾಗೆ ಪಕ್ಷೇತರ ಚತುಷ್ಕೋನವೇ ಅಲ್ಲ ತ್ರಿಕೋನೇ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಇಂಡಿಪೆಂಡೆಂಟ್ ಫಲಿತಾಂಶ ಏನು ಎಲ್ಲರೂ ಕಾಡುವಂತ ಪ್ರಶ್ನೆ ಮಾಲಿಕಯ್ಯ ಎಂ ಐ ಪಾಟೀಲ್ ವಯಸ್ಸಾಗೈತೆ ನಿತಿನ್ಗಿನ್ನ ವಯಸ್ಸಿದೆ ಆದರೆ ರಾಜಕಾರಣದ ಹಳೆ ಹುಲಿಗಳು ಅನಿಸಿಕೊಂಡಂತ ಮಾಲಿಕಯ್ಯ ಅವ್ರದ್ದು ಸೋಲ್ಸೋದು ಮನೆ ಕಳ್ಸೋದು ಈಸಿ ಅಲ್ಲ ಟಫ್ ಇದೆ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಏನ್ ಬೇಕಾದ್ರೂ ಆಗ್ಬಹುದು